ಒಂದು ವೇಳೆ ಯಾವುದಾದ್ರೂ ಘಟನೆ ಒಂದು ಬಾರಿ ನಡೆದ್ರೆ ಅದನ್ನು ಕಾಕತಾಳೀಯ ಅಂತಾರೆ. ಒಂದು ವೇಳೆ ಆ ಘಟನೆ ಮರಳಿ ನಡೆದ್ರೆ ಅದಕ್ಕೆ ನೀವೇನಂತೀರಾ, ಮಿಸ್ಟ್ರಿನ ಇಲ್ಲ ರಹಸ್ಯನ? ಪ್ರತಿ ಮುಂಜಾನೆಯ ಪ್ರತಿಯೊಂದು ಕಿರಣಗಳಿಗೆ ತಮ್ಮದೇ ಆದ ಒಂದು ಗುರುತು ಇರುತ್ತೆ. ಪ್ರಕೃತಿಯಂತೂ ತನ್ನೊಳಗೆ ಹಲವಾರು ವಿಸ್ಮಯಗಳನ್ನು ತುಂಬಿಕೊಂಡಿದೆ. ಇವುಗಳನ್ನು ಕಂಡ್ರೆ ನಂಬಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಪುರಾಣವೂ ಸಹ ಇಂಥ ಚಮತ್ಕಾರಗಳಿಂದಲೇ ತುಂಬಿಕೊಂಡಿದೆ. ಅಂದರೆ ಆಂಜನೇಯ ಸ್ವಾಮಿ ತನ್ನ ಬಾಲದಿಂದ ಇಡೀ ಲಂಕೆಯನ್ನೇ ಸುಟ್ಟು ಹಾಕಿದ್ದರು. ಯಾರಾದರೂ ಒಬ್ಬರೇ ಒಂದು ಬಾಲದಿಂದ ಇಡೀ ಊರನ್ನೇ ಸುಟ್ಟು ಹಾಕಲು ಸಾಧ್ಯವಿದೆಯಾ? ಇಲ್ಲ, ಆ ಬಾಲದಲ್ಲಿ ರಹಸ್ಯವಾದ ಶಕ್ತಿಗಳೇನಾದರೂ ಅಡಗಿದ್ದವ? ಕಲಿಯುಗದಲ್ಲಿಯೂ ಈ ರೀತಿ ಆಗಲು ಸಾಧ್ಯನ? ಹೌದು, ಮನುಷ್ಯನಿಗೆ ಈ ರೀತಿ ಬಾಲವಿದ್ರೆ ಏನಾಗುತ್ತದೆ ಗೊತ್ತಾ? ಜಲಾಪಾಯ ಗಡಿ ಹೆಸರಿನ ಒಂದು ಊರಿನಲ್ಲಿ ಮಂಕಿ ಮ್ಯಾನ್ ಅಂತ ಒಬ್ಬ ವ್ಯಕ್ತಿ ಸಿಕ್ಕರು. ಇವರ ಹೆಸರು ಚಂದ್ರ ಓರಸ್. ಇವರಿಗೆ ಒಂದು ಬಾಲವಿತ್ತು. ಇದು 2.5 ಫೀಟ್ ಉದ್ದವಿತ್ತು. ಮಾಹಿತಿಯ ಪ್ರಕಾರ ಇವರು ಒಬ್ಬ ಹನುಮಂತನ ಭಕ್ತರೇ ಆಗಿದ್ದರು. ಇದರ ಬಗ್ಗೆ ನೀವೇನೇಂತೀರಾ ಫ್ರೆಂಡ್ಸ್? ರಹಸ್ಯನ ಇಲ್ಲ ಮಿಸ್ಟ್ರಿನ ಇಲ್ಲ ಬೇರೆ ಅಂತೀರಾ? ಹೇಳಲಾಗುತ್ತೆ, ಸಾವಿರಾರು ಲಕ್ಷಾಂತರ ವರ್ಷಗಳ ನಂತರ ಮಂಗಗಳು ಮನುಷ್ಯರಾಗಿದ್ದರು ಮತ್ತು ಸಮಯದ ಈ ಚಕ್ರದಲ್ಲಿ ಬಾಲವು ಅಳಿದು ಹೋಯಿತು. ಆದರೆ ಕೆಲವು ಜನರು ಈ ಎವಲ್ಯೂಷನ್ ಮಧ್ಯೆಯೇ ಸಿಲುಕಿಕೊಂಡರು. ನಂತರ ಅವರು ವಾನರರಾದರು. ಒಂದು ವೇಳೆ ಈ ಸಮಯವು ನಿಂತರೆ ಎವಲ್ಯೂಷನ್ ಮಧ್ಯೆ ಯಾರಾದರೂ ಸಿಲುಕಲು ಸಾಧ್ಯವಿದೆಯಾ? ಈಗಿನಿಂದ 30 ವರ್ಷಗಳ ಹಿಂದೆ ಸಮಯದ ಚಕ್ರವು ನಿಂತು ಹೋಗಿತ್ತು ಅಂತ ಅನಿಸುತ್ತೆ. ಪವಾಡದ ರೂಪದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚಂದ್ರ ಅವರ ಜನ್ಮವಾಯಿತು. ಊರಿನ ಜನ ಇವರನ್ನ ಹನುಮಂತನ ರೂಪ ಅಂತ ತಿಳಿದಿದ್ದಾರೆ. ತಮ್ಮ ದಿವ್ಯಶಕ್ತಿಗಳ ವರದಾನದಿಂದ ಊರಿನ ಜನರ ಚಿಕಿತ್ಸೆಯನ್ನು ಅಕ್ಕಿಯ ಕಾಳುಗಳಿಂದ ಇವರು ಮಾಡ್ತಾರೆ. ಇವರು ಒಬ್ಬ ಅದ್ಭುತ ವ್ಯಕ್ತಿ ಕೂಡ ಆಗಿದ್ದಾರೆ. ಇವರ ಶರೀರದಲ್ಲಿ ಒಂದು ಬಾಲವಿದೆ. ಹೌದು, ಚಂದ್ರ ಅವರ ಈ ಬಾಲವು ಒಂದು ಅದ್ಭುತ ಶಕ್ತಿಗಳಿಂದ ಕೂಡಿದೆ. ಚಂದ್ರ ಅವರ ಜನ್ಮದಿಂದಲೇ ಅವರಿಗೆ ಈ ಬಾಲವಿದೆ. ಚಂದ್ರ ಅವರ ತಾಯಿಯೂ ಕೂಡ ಹನುಮಂತನ ಭಕ್ತರಾಗಿದ್ದಾರೆ. ಇಲ್ಲಿ ಚಂದ್ರ ಅವರ ಜನ್ಮವು ರಾಮನವಮಿಯ ದಿನದಿಂದೇ ಆಗಿದೆ. ಇದೇ ಒಂದು ಕಾರಣದಿಂದ ಅವರ ತಾಯಿ ಚಂದ್ರ ಅವರನ್ನು ಆಂಜನೇಯ ಸ್ವಾಮಿಯ ಒಂದು ರೂಪ ಅಂತ ತಿಳಿದ್ರು. ನಂತರ ತಾಯಿಯು ಪಂಚಮುಖಿ ಹನುಮಂತನ ಒಂದು ಚಿತ್ರವನ್ನು ಮಗನಿಗೆ ನೀಡಿದ್ದರು. ಇಂದಿಗೂ ಚಂದ್ರ ಅವರು ಅದನ್ನು ಪೂಜಿಸುತ್ತಾ ಬಂದಿದ್ದಾರೆ. ಆದರೆ ಚಂದ್ರ ಅವರ ತಂದೆಯ ಪ್ರಕಾರ ಈ ಬಾಲವು ಒಂದು ಶಾಪ ಅಂತ ತಿಳಿದಿದ್ರು. ಈ ಕಾರಣದಿಂದ ಅದನ್ನು ಕತ್ತರಿಸಲು ಮುಂದಾದರು. ಹೇಗೆ ಡಾಕ್ಟರ್ ಅವರು ಈ ಬಾಲವನ್ನು ಸ್ಪರ್ಶ ಮಾಡಿದ್ರು, ಆಗ ಚಂದ್ರ ಅವರು ಅನಾರೋಗ್ಯಕ್ಕೆ ಒಳಗಾದರು. ಆ ಸಮಯದಲ್ಲಿ ಯಾವ ಶಕ್ತಿ ಅವರೊಂದಿಗೆ ಇತ್ತೋ ಗೊತ್ತಿಲ್ಲ, ಅದು ಅವರನ್ನು ಕಾಪಾಡಿತು. ಆಗಿನಿಂದ ಚಂದ್ರ ಅವರು ಯಾರಿಗೂ ತಮ್ಮ ಬಾಲವನ್ನು ಸ್ಪರ್ಶ ಮಾಡಲು ಬಿಟ್ಟಿಲ್ಲ. ಚಂದ್ರ ಅವರ ಬಾಲದಲ್ಲಿ ವಿಚಿತ್ರವಾದ ಶಕ್ತಿ ಇದ್ದು ಬೇರೆಯವರು ಮುಟ್ಟಿದಾಗ ಅದು ಅಪವಿತ್ರ ಆಗುತ್ತಿರಬಹುದು. ಹೇಳಲಾಗುತ್ತೆ, ಚಂದ್ರ ಅವರು ತಮ್ಮ ಶಕ್ತಿಯಿಂದ ಅನಾರೋಗ್ಯಕ್ಕೆ ಒಳಗಾದ ವ್ಯಕ್ತಿಗಳನ್ನು ತಕ್ಷಣವೇ ಗುಣ ಮಾಡುತ್ತಾರೆ. ಜಲಪಾಯಿಗುಡಿಯ ಜನರು ಹೇಳೋ ಪ್ರಕಾರ ಈ ವಿಷಯದ ಬಗ್ಗೆ ಹೇಳಿಸಿ ಮಾತನಾಡಿದ್ರೆ ಅವರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ಯಾರು ಇವರ ಆಶೀರ್ವಾದವನ್ನು ಪಡೆದುಕೊಳ್ತಾರೋ ಅಂಥವರು ರೋಗಗಳಿಂದ ದೂರವಾಗ್ತಾರೆ. ಒಂದು ವೇಳೆ ನೀವು ಸಹ ಆಂಜನೇಯ ಸ್ವಾಮಿ ನಿಜವಾದ ಭಕ್ತರಾಗಿದ್ದರೆ ಭಕ್ತಿಯಿಂದ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.